ನಾನು ಮದುವೆ ಆಗಬೇಕಾದ್ರೆ ನಮ್ಮ ಮಾವನಿಗೆ, ನಮ್ಮ ಮಾವ ಅದೇ ರೀತಿ ಏನಿವ ಡಿಪ್ಲೊಮಾ ಮುಗಿಸಿದ್ದಾನೆ, ಇವ್ರಿಗೆ ನನ್ನ ಮಗಳನ್ನ ಕೊಡೋದು, ಇವಳು ನಾನು ಮದುವೆ ಆಗಲ್ಲ ಅವನೇ ಮದುವೆ ಆಗೋದು ಅಂತ ಹೇಳಿದ್ಳು. ಕೊನೆಗೆ ಇದು ಯಾಕೋ ಬೇರೆ ಥರ ಹೋಗ್ತೀನಿ. ನಮ್ಮ ತಂದೆ ಅವ್ರನ್ನ ಕರೆದು ಕೂಡಿಸಿ, ನನ್ನ ಸೊಸೆ ನನ್ನ ಮಗಳಿದ್ದಂಗೆ ಅವ್ರ ಜವಾಬ್ದಾರಿ ನಾನು ತಗೋತೀನಿ, ನೀವೇನು ಯೋಚನೆ ಮಾಡಬೇಡಿ ಅಂದ ಮೇಲೆ ಮದುವೆ ಮಾಡಿಕೊಟ್ಟದ್ದು. ದೇವ್ರದಯದಿಂದ ಅವ್ರ ಪುಣ್ಯ. ಇವತ್ತು ನಾನು ಏನೇ ಒಂದು ಸಾಧನೆ ಅಂದ್ಕೊಂಡಿಲ್ಲ, ನಾನು ಒಂದು ಮೆಟ್ಲುಗಳು ಅಂದ್ಕೊಂಡಿದ್ದೀನಿ. ಅದು ಮಾಡಿದ್ರು ಅಷ್ಟು ಶ್ರೇಯಸ್ಸು ನಮ್ಮ ತಂದೆ ತಾಯಿಗೆ ಹೋಗು, ಇಡೀ ಫ್ಯಾಮಿಲಿಗೆ ಹೋಗ್ಬೇಕು. ನೆನಪು ಅಂದರೆ ನೀವು ಅವೆಲ್ಲ ಅದ್ಭುತ ದಿನಗಳು, ಕ್ಷಣಗಳು. ಅಂದರೆ ಅವ್ರ ಫ್ಯಾಮಿಲಿಗೆ ಅದು ವರದಾನ. ಅಂದರೆ ನಿಮಗೆ ಆ ಹ್ಯಾಂಗ್ ಓವರ್ ಇಲ್ಲ, ಬೇರೆಯವ್ರನ್ನ ಎಲ್ಲರೂ ಸಮಾನತೆಯಿಂದ ನೋಡುವಂಥ. ಜೆನೆಟಿಕಲಿ ಅವ್ರು ಹಾಗೇನೆ, ಅವರು ಹಂಗೆ ಮೋಸ್ಟ್ಲಿ ಅದು ಅದೇ. ಅಂದರೆ ಶೂಟ್ ಶಾರ್ಟ್ ಮುಗಿದ್ ಬಂದ ತಕ್ಷಣ ಹಿಂಗೆ ಹೆಗಲ ಮೇಲೆ ಕೈ ಹಾಕೊಂಡು ಕುಟ್ಕೊಂಡು ಮಾತಾಡ್ತಾ, ಅಂದರೆ ಈಗಲೂ ಸ್ವಭಾವ ಶಿವಣ್ಣನ ನೋಡಿ ಹಂಗೆ ಇದೆ, ಒಂದು ಚೂರು ಚೇಂಜ್ ಆಗಿಲ್ಲ. ಆ ಡೌನ್ ಟು ಅರ್ತ್ ನೇಚರ್ ಆಗಲಿ, ಆಮೇಲೆ ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡಿಸೋದಾಗಲಿ. ಸೊ ಅವಾಗೆಲ್ಲ ಹಾಗೆ ನಾವು ನಾನು ಹಿಂಗೆ ಕೂತಿದ್ದೀನಿ, ನನ್ನ ತೊಡೆ ಮೇಲೆ ಹಿಂಗೆ ಮಲಗಿ ಹಿಂಗೆ ಇಟ್ಕೊಂಡು ಕೂತಿದ್ದಾರೆ. ಮೆಮೊರೇಬಲ್ ಇದು ಅದು. ಅವತ್ತಿನ ದಿವಸದಲ್ಲಿ ವಜ್ರೇಶ್ವರನಲ್ಲಿ ಒನ್ ಆಫ್ ದ ಎಕ್ಸ್ಪೆನ್ಸಿವ್ ಫಿಲಮ್ ರಣರಂಗ, ಸಿಕ್ಕಾಪಟ್ಟೆ ಮೇಕಿಂಗ್ ವೈಸಲ್ಲಿ ಇದೆಲ್ಲನೂ ಸಿಕ್ಕಾಪಟ್ಟೆ ಸರ್. ಆಮೇಲೆ ಎಷ್ಟು ಆರ್ಟಿಸ್ಟ್ಗಳು ಅದರಲ್ಲಿ, ಅವ್ರ ಜಾತ್ರೆ ಸರ್. ತಾರಾ ಅವರು, ಸುಧಾರಾಣಿ ಅವರು, ನಮ್ಮ ಸಿ ಆರ್ ಸಿಂಹ ಅವರು, ಲಾಟ್ ಲಾಟ್ ಇದ್ದಾರೆ, ಜಗ್ಗೇಶ್ ಅವರು, ಲಾಟ್ ಲಾಟ್ ಜಗ್ಗೇಶ್ ಇದ್ರ. ಇದು ಸುನಿಲ್ ಸರ್ ಅಭಿ ಹೇಳ್ತಾ ಇದ್ರು. ಅಭಿ ಅಲ್ಲಿ ನಾನು ಚಿಕ್ಕ ಮಗು, ಅಪ್ಪು ಚಿಕ್ಕ ಮಗು ಇದ್ದಾಗ ಅವ್ರ ಅಪ್ಪನ ಪಾತ್ರ ಮಾಡಿ, ದೊಡ್ಡವರಾದ್ಮೇಲೆ ನಮ್ದು ಬರಲಿಲ್ಲ. ಬಟ್ ಅಲ್ಲಿ ಮೀಟ್ ಮಾಡೋಕ್ಕೆ ಅವಕಾಶ ಸಿಗಲಿಲ್ಲ. ನಮ್ಮದು ಸಪ್ರೇಟ್ ಅದು ಮುಗಿದ್ಮೇಲೆ, ದೊಡ್ಡವನಾದ್ಮೇಲೆ ಅಪ್ಪುಂದಿದ್ದಾಯ್ತು. ಅದಾದ್ಮೇಲೆ ಏನಾಯಿತು, ರೀಸೆಂಟಾಗಿ ಒಂದು 10 ಇಯರ್ಸ್ ಬ್ಯಾಕ್ ಅನ್ಸುತ್ತೆ, ಇನ್ನೆಲ್ಲ ಅಪ್ಪು ಅಪ್ಪು ಬಾರೋ ಪುಟ್ಟು ಅಂತ ನಾ ಹಿಂಗೆಲ್ಲ ಮಾತಾಡಿದವನು, ಹೆಂಗೆ ಮಾತಾಡ್ಸೋದಪ್ಪ ಅಂದ ನನಗೆ ಒಂದು 2-3 ಸಲ ಸಿಕ್ಕಿದಾಗ ತುಂಬ ಪ್ರೀತಿಯಿಂದನೇ ಮಾತಾಡಿಸಿದ್ರು, ಎಲ್ಲ ಆಗಿತ್ತು. ಅವತ್ತೇನು ಕಂಟ್ರಿ ಉತ್ ಸ್ಟುಡಿಯೋದಲ್ಲಿ ಶೂಟಿಂಗ್ ಮಾಡಿ ಅಪ್ಪಾಜಿ ಇದಕ್ಕೆ ಬರ್ತಿದ್ರು ಅವರು, ಅವರು ಪುಣ್ಯಭೂಮಿ ಬರ್ತಾರೆ. ಅಲ್ಲಿ ಬಂದು ಅವ್ರಿಗೆ ನಮಸ್ಕಾರ ಮಾಡಿ ಹೋಗೋರು ದಿನ. ನಾವು ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಕಂಟ್ರೋಲ್ ಸ್ಟುಡಿಯೋದಲ್ಲಿ ನಿಂತಿದ್ವಿ, ಕ್ರಿಕೆಟ್ ಆಡ್ತಾ ಇದ್ವಿ, ಬ್ರೇಕ್ ಟೈಮು. ಕಾರ್ ಬಂತು, ಈ ಅಪ್ಪು ಸರ್ ಕಾರ್ ಬರ್ತಾ ಇದೆ ಈ ಕಡೆ ಬರ್ರೋ ಅಂತಂದರು. ನಾವು ಈ ಕಡೆ ಬಂದು ನಿಂತ್ಕೊಂಡ್ವಿ, ಬಂದು ನಿಂತ್ಕೊಂಡು ಅವ್ರು ಹೋದರು. ಹೋದ ತಕ್ಷಣ ನಾನು ಅಷ್ಟೊಮ್ಮದಕ್ಕೆ ಟಚಪ್ ಮಾಡ್ಕೊಳ್ಳಿ ಸರ್ ಅಂತೇನೋ ಕರಿಯಕ್ಕೆ ಬಂದರು. ಅಲ್ಲಿಂದ ಒಬ್ರು ಬಂದು ಕರಿತಾ ಇದ್ದಾರೆ ಅಂತಾನು, ಯಾರು ಅಂದೆ, ಅಪ್ಪು ಸರ್ ಕರಿತಿದ್ದಾರೆ. ನಾನು ನಂಗೆ ಆಶ್ಚರ್ಯ ಆಯ್ತು, ಯಾಕಂದ್ರೆ ಅಷ್ಟರಲ್ಲಿ ಅವ್ರು ಗಮನಿಸಿ ನೋಡಿ ಕರೆದಿದ್ದಾರೆ, ಏನು ವಿಷಯನೋ ಏನೋ ಅಂತ ಅಂದ್ಕೊಂಡು ನಾನು ಸ್ವಲ್ಪ 10 ಇಯರ್ಸ್ ಗ್ಯಾಪ್ ಆಗೋಗಿತ್ತು. 2004 ಆ್ಯಂಡ್ 5 ಸಿಕ್ಕಿದ್ದು, ಆಮೇಲೆ ಒಂದು 7-8 ಇಯರ್ಸ್ ಆಗಿತ್ತು ಅನ್ಸುತ್ತೆ. ಅವಾಗ ಕರೆದ ಮೇಲೆ ಏನು ನೋಡಿನೂ ಹಂಗೆ ಹೋಗ್ತಿದ್ದೀರಾ ಅಂತಂದರು. ಇಲ್ಲ ಇಲ್ಲ ಅಪ್ಪು ಇಂಥ ಅಪ್ಪು ಅಂತಲೇ ಹೇಳೋ, ಹಂಗೆ ಹಂಗೆ ಹೇಳೋ. ಏನು ನಾನು ಇಷ್ಟು ಇದು ಆಗೋಗ್ಬಿಟ್ರೆ ನೀವು ಅವೆಲ್ಲ ಮರ್ತ್ಬಿಡದ, ಹಂಗೆ ನಾನೇನು ಕೇಳಬೇಕು ಅಂದ್ಕೊಂಡಿದ್ನೋ ಅದು ನನಗೆ ಕೇಳಿದ್ರು ಅವರು. ಸೊ ನೈಸ್. ಕಾರಿಂದ ಮೇಡಮ್ ಇದ್ದರು, ಪಕ್ಕದಲ್ಲೇ ಇದ್ದರು, ಅವರು ಮಾತಾಡಿಸಿದೆ, ಬಾ ಮನೆ ಮನೆ ಕಡೆ ಬನ್ನಿ ಯಾವಾಗಲಾದರೂ ಅಂತ, ಖಂಡಿತ ಬರ್ತೀನಿ ಸರ್ ಅಂತ. ಮತ್ತು ಸರ್ ಅಂತೀಯ ಅಂತ ಅಂದರೆ ತುಂಬ ಅನನ್ಯವಾಗಿ ಮಾತಾಡ್ಸಿದ್ರು. ಆಮೇಲೆ ಆಮೇಲೆ ಮೊನ್ನೆ ಇವರು ರಮೇಶ್ ಅರವಿಂದ್ ಅವರ ಮಗನ ಮಗಳನ್ನ ಮದುವೆ ಇದರಲ್ಲಿ ಸಿಕ್ಕಿದ್ದು. ಅಂದರೆ ಆ ವ್ಯಕ್ತಿತ್ವನ ಕಾಯ್ಕೊಂಡು ಬರೋದಿದೆ ನೋಡಿ. ಅಂದರೆ ನಾರ್ಮಲಿ ಸಕ್ಸಸ್ ತಲೆಗೇರಿದ್ರೆ ಏನೇನೋ ಆಗುತ್ತೆ, ಅವ್ರು ಯಾರ ಫ್ಯಾಮಿಲಿಗೂ ಅದು ಇದಾಗಲಿಲ್ಲ. ಇದಿಷ್ಟ ಆಗ್ತಿದೆ ಅಂದರೆ ಇನ್ ಬಿಟ್ವೀನ್ ನಾನು ಇವರು ನಿಶಬ್ದ ದಿನೇಶ್ ಬಾಬು ಅವ್ರದ್ದು. ಎಸ್ ಸರ್, ನಾನು ಅದನ್ನು ನನ್ನ ಪ್ರಶ್ನೆ ಬರೋದಕ್ಕೆ ಮುಂಚೆ ಸರ್, ನಮಗೆ ಸುನಿಲ್ ಪುರಾಣಿಕ್ ಸರ್ ಅಂದರೆ ಆಮೇಲೆ ನಿರ್ದೇಶಕ, ಇವಾಗ ನೀವು ಹೇಳಿದ್ಮೇಲೆ ನಿರ್ದೇಶಕ, ಬಟ್ ನಮಗೆ ಯು ಆರ್ ಸಚ್ ಎ ಗುಡ್ ಲುಕಿಂಗ್ ಸ್ಮಾರ್ಟ್ ಪರ್ಸನ್, ನಿಮ್ಮ ಸ್ಟಾರ್ಟಿಂಗೇನೆ ನಟನೆಗಿಂತ ನಿರ್ದೇಶನದ ಕಡೆ ಯಾಕೆ ಹೋದ್ರಿ ನೀವು? ಏನಾಗ್ತಿತ್ತು ಸರ್, ನಮಗೆ ಆ್ಯಕ್ಟಿಂಗಿಗೆ ಬಿಗಿನಿಂಗ್ ನಾವೇನು ಓಡಾಡಿದ್ವಿ, ಎಲ್ಲ ಸಣ್ಣ ಪುಟ್ಟ ಪಾತ್ರ ಸಿಕ್ತಿತ್ತು, ಮಾಡಿದ್ವಿ, ಬಟ್ ಅದರಿಂದ ಹೊಟ್ಟೆ ತುಂಬ್ತಿರಲಿಲ್ಲ. ಈಗ ಜನನಾಯಕದಲ್ಲೂ ಮಾಡಿದೆ, ಭಾರ್ಗವ ಸರ್ದು ನಾನು ಅಭಿಜಿತ್ತು 4-5 ಜನ, ಒಂದು 4-5 ದಿವಸ ಶೂಟಿಂಗ್ ಇತ್ತು, ಬಂದ್ವಿ. ಮುಂದೇನು, ದುಡ್ಡು ಕೊಡ್ತಾರೆ, ಸ್ವಲ್ಪ ದುಡ್ಡು ಕೊಡ್ತಾರೆ, ಅವು ತಿಂದು ಊಟ ತಿಂಡಿ ಮುಗಿದೋಗುತ್ತೆ. ಮುಂದೇನು, ಮುಂದೆ ಒಂದು ತಿಂಗಳಲ್ಲಿ ಮತ್ತೆ ಇನ್ನೊಂದು 20 ದಿವಸ ನಡೆಸೋದು ಹೇಗೆ? ಅದಕ್ಕೆ ಈ ಡೈರೆಕ್ಷನಲ್ಲಿ ಮೊದಲಿಂದೂ ಸ್ವಲ್ಪ ಅದು ಆಸೆ ಇತ್ತು, ಹೀಗಾಗಿ ಅದು ಬೆಳ್ಕೊಂಡು ಹೋಯಿತು. ಬಟ್ ಇನ್ ಬಿಟ್ವೀನ್ ಅದೇ ಈ ಥರ ಎಲ್ಲ ಫಿಲ್ಮ್ಸ್ ಆ್ಯಕ್ಟ್ ಮಾಡ್ತಾ ಇದ್ದೆ. ಈಗ ದಿನೇಶ್ ಬಾಬು ಅವ್ರದ್ದು ನಿಶಬ್ದ ಏನು ಹೇಳ್ತಾ ಇದೆ ಅಂದರೆ, ವಿಷ್ಣು ಸರ್ನ ನಾನು
ತುಂಬಾನೇ ಇಷ್ಟಪಟ್ಟು ಅಂದ್ರೆ ಬಿಗಿನಿಂಗ್ ಒಂದೇ ಗುರಿ ನಾಗಭೈರವ ಫಸ್ಟ್ ಶೋ ಫಸ್ಟ್ ಫಿಲ್ಮೆ ಇದು ಫಸ್ಟ್ ಆಕ್ಷನ್ ಪಿಕ್ಚರ್ ಸಿಕ್ಕಾಪಟ್ಟೆ ಕ್ರೇಜ್ ಇತ್ತು. ಅವ್ರಿಗೆ ಹೋಗಿ ಹಿಂಗೆ ಹೇಳ್ತಿದೆ, ಏಯ್ ಬನ್ರಿ, ಏನು ಕಿರುತೆರೆ ಸ್ಟಾರ ನೀವು ಅಂದ್ಬಿಟ್ಟು ಅವಾಗಲೇ ದಂಡಪಿಂಡಗಳು ಅದು ಇದೆಲ್ಲ ತುಂಬಾನೇ ಜೋರಾಗಿತ್ತು ಪ್ರೀತಿಯಿಂದ. ಆಮೇಲೆ ಜೊತೆಗೆ ಊಟಕ್ಕೆ ಕೂಡಿಸ್ಕೊಳ್ಳೋರು, ನಾವು ಸಪ್ರೇಟಾಗಿ ಊಟ ಕೂಡಕ್ಕೆ ಬಿಡ್ತಿರ್ಲಿಲ್ಲ, ತುಂಬ ಚೆನ್ನಾಗಿ. ಅದಾದ್ಮೇಲೆ ಮತ್ತೆ ರಿಪೀಟ್ ಮಾಡಿದ್ರೆ ಹೆಂಡತಿಗೆ ಹೇಳ್ತೀನಿ, ಹೆಂಡತಿಗೆ ಹೇಳಿಬಿಡಿ, ನಾ ಹೆಂಡತಿ ಹೇಳ್ತೀನಿ. ಅದರಲ್ಲಿ ಅಂದರೆ ಸರ್ ಅದು ಆಗಿನ ವಾತಾವರಣಕ್ಕೆ ಅಂದರೆ ನಾವೆಲ್ಲ ಅದೃಷ್ಟವಂತರು ಅಂತ ನಾನು ಅದನ್ನೇ ಹೇಳೋದು. ಈ 2000ಕ್ಕಿಂತ ಮುಂಚೆ ನಿಮಗೆ ರಣರಂಗ ಆದಮೇಲೆ ನಾನು 91 ಅನ್ಸುತ್ತೆ 91 ಅತ್ತನೇ ಮದುವೆ ಇದು ಆಗ್ತಾಯಿತ್ತು, ಕಲ್ಯಾಣ್ ಕುಮಾರ್ ಅವರು ಪರಿಚಯ ಆಯಿತು ತಮಿಳ್ ಫಿಲ್ಮ್ಗೆ. ಎಸ್, ನೀವು ತಮಿಳಲ್ಲೂ ಮಾಡಿದ್ರಿ ಅಲ್ಲ? ಎಸ್, 91 ಉಳ್ಳಮರು ಉಂಜಿಲ್ ಅಂತ ತಮಿಳ್ ಫಿಲ್ಮ್ಗೆ ಅವ್ರು ಹೊಸಬ್ರು ನೋಡ್ತಾಯಿದ್ರು ಆ್ಯಕ್ಟಿಂಗಿಗೆ. ನನ್ನ ಫ್ರೆಂಡ್ ಒಬ್ಬರು ಕಿರಣ್ ಕುಮಾರ್ ಅಂತ ಚೆನ್ನೈಯಲ್ಲಿ ಇದ್ದರು, ಅವರು ನನ್ನ ಫೋಟೋ ತರಿಸ್ಕೊಂಡು ಅವ್ರಿಗೆ ತೋರಿಸಿದ್ದಾರೆ, ಕರೆಸು ನಂದು. ಹೋದೆ, ನೀವು ನಂಬ್ತೀರ ಬಿಡ್ತೀರ ಸರ್, ಅವರು ಹೋಟ್ಲಲ್ಲಿ ಯಾಕೆ ಹೋಟ್ಲ್ ಗೆಲ್ಲಿಸ್ತೀಯ ಆ ಮಗುನ ನಮ್ಮನೇಲೇ ಇರಲಿ ಅಂತ. ಕಲ್ಯಾಣ್ ಕುಮಾರ್ ಮನೆಯಲ್ಲೇ 3 ದಿವಸ ಇದ್ದು ನಂದೆಲ್ಲ ಲುಕ್ ಟೆಸ್ಟು ಅದು ಇದೆಲ್ಲ ಮಾಡಿ ಭಾಷೆ ಎಲ್ಲ ತಮಿಳು ಬರ್ತ ಅಂದರೆ ಆವಾಗೆಲ್ಲ ತಮಿಳು ಹೆಚ್ಚು ಟೆಕ್ನಿಷಿಯನ್ ಇರೋದ್ರಿಂದ ಸ್ವಲ್ಪ ಒಡನಾಟ ಇರ್ತದೆ. ಅದಾಗ್ತಿದ್ದಂಗೆ ತಮಿಳು ಫಿಲ್ಮ್ಗೆ ಮೇನ್ ಶ್ರುತಿಯವರು, ಅವ್ರದ್ದು ಫಸ್ಟ್ ಫಿಲ್ಮ್ ತಮಿಳು ಫಿಲ್ಮ್. ಮೋಸ್ಟ್ಲಿ ಬಾಲಚಂದ್ರದ ಏನೋ ಮಾಡಿದ್ರು ಅನ್ಸುತ್ತೆ, ಗೊತ್ತಿಲ್ಲ. ಆ ಇದರಲ್ಲಿ ಆ ಟೈಮಲ್ಲಿ ನಾನು ಅವರು ತಮಿಳು ಫಿಲ್ಮಲ್ಲಿ ಈ ಮೇನ್ ಹೀರೋ ಆಗಿ ಮಾಡಿದೆ ಕಲ್ಯಾಣ್ ಕುಮಾರ್ ಅವ್ರ ಜೊತೆಗೆ. ನೋಡಿ, ರಾಜ್ಕುಮಾರ್ ಅವರು, ಕಲ್ಯಾಣ್ ಕುಮಾರ್, ವಿಷ್ಣುವರ್ಧನ್ ಅವರು, ವಿಷ್ಣುವರ್ಧನ್ ಅಂದರೆ ನಿಮ್ಗೆ ಆ ಸಮಕಾಲೀನ ಜೊತೆ ಆ್ಯಕ್ಟ್ ಮಾಡಿದವರು ಈಗ ಭಾಳ ಕಡಿಮೆ. 100% ಅಂದರೆ ನಮ್ಗೆ ಅಷ್ಟು ಬೇಗನೆ ಅದು ಅಷ್ಟು ನಮಗೆ ದೇವರು ಅನುಕೂಲ ಮಾಡಿಕೊಟ್ಟ. ಆಮೇಲೆ ಆ ಕಲ್ಯಾಣ್ ಕುಮಾರ್ ಅದ್ಭುತ, ಅವರು ಆ ಮೆಮೊರಿ ಪವರ್, ಅವ್ರ ಸ್ಟೈಲ್, ಅವರು ನಿಜ ಜೀವನದಲ್ಲಿ ಹಂಗೆ ಬದುಕಿದ್ದು ಸ್ಟೈಲಿಶ್ ಆಗಿ ಅವಾಗಿನ ಅದನ್ನೇ ಹೇಳೋದು, ಅವರು ಪ್ರೀತಿ ತೋರಿಸೋದು ಇದೆಯಲ್ಲ ಅದನ್ನು ನಾವು ಕೊಟ್ಟಿದ್ದೀವಿ. ನಾನು ಅಲ್ಲಿಂದ ಕಲಿತೆ ಬೇರೆಯವ್ರಿಗೆ ಕೊಡ್ತಾರೆ ಅವರು ಈಗ. ಆಮೇಲೆ ಬಾಲಕೃಷ್ಣ ಸರ್ ಜೊತೆ ಕೆಲಸ ಮಾಡಿದ್ದು ಅಶ್ವಥ್ ಸರ್, ಯಾರಿಗೆ ಸಿಗತ್ತೆ ಸರ್ ಅದೃಷ್ಟ ಅಲ್ವಾ? ಸೊ ಡೆಸ್ಟಿನ್ ಸರ್, ನಿಜವಾಗ್ಲೂ ಎಷ್ಟು ಡಬಲ್ ಡಿಗ್ರಿ ಮಾಡಿದ್ರೇನು, ಮಾಸ್ಟರ್ ಡಿಗ್ರಿ ಮಾಡಿದ್ರೇನು, ಅವೆಲ್ಲ ಒಂದೊಂದು ಒಬ್ಬೊಬ್ರು ಇದಾರಲ್ಲ ಅವರು, ಒಬ್ಬರೊಬ್ಬರು ಒಂದೊಂದು ಯೂನಿವರ್ಸಿಟಿಗಳ ಸೀರಿಯಸ್ಲಿ ಅಷ್ಟು ಕಲಿಯೋದಿದೆ. ಎಸ್, ಬಾಲನ್ ಅವ್ರಿಗೆ ಕಿವಿ ಕೇಳ್ತಿರ್ಲಿಲ್ಲ, ಅವ್ರ ತಗೊಳ್ಳೋ ರೀತಿ ಲಿಪ್ ನೋಡ್ತಾ ಇದ್ರು ಸರ್. ಆಮೇಲೆ ಅಶ್ವಥ್ ಅವ್ರ ಹತ್ರ ನೀವು ಬೇರೆ ಯಾರು ಅಷ್ಟು ಈಸಿಯಾಗಿ, ನಾನು ಭೈರವಿ ಕೆಂಪೇಗೌಡ ಅಸೋಸಿಯೇಟ್ ಡೈರೆಕ್ಟರ್ಲ್ಲ, ಅವ್ರು ಒಂದು ಡೈಲಾಗಿಗೆ ನೀವು ಹಿಂಗೆ ಹೇಳಬೇಕು ಅಂತಂದರೆ ಈ ಥರ ಸೀನ್ ಇದೆ ಅಂದರೆ ಹಿಂದೆ ಏನಾಗಿತ್ತು, ಮುಂದೆ ಏನಾಗತ್ತೆ, ಇದು ಯಾಕೆ ಆಗತ್ತೆ, ಈ ಡೈಲಾಗ್ ನಾನು ಯಾಕೆ ಹೇಳಬೇಕು, ಅದಷ್ಟು ನಾವು ಹೇಳಬೇಕು ಅವ್ರಿಗೆ, ಅಷ್ಟು ಥರ ಇರಬೇಕು. ಹೌದು, ಇದು ನಿಮಗೆ ಅವ್ರಿಗೆ ಅದು ಬೇಕು, ಬಟ್ ನಿಮಗೆ ಬೆಳವಣಿಗೆಗೆ ನಿಮಗೆ ಸಹಾಯ ಆಗತ್ತಾ? ಸೊ ಈ ರೀತಿ ನಿಮಗೆ ಆ ಥರದವ್ರ ಜೊತೆಗೆಲ್ಲ ಕೆಲಸ ಮಾಡೋದಕ್ಕೆ ಒಂದು ಅವಕಾಶ. ಕಿರುತೆರೆ ಬಂದಿದ್ದು ಸ್ವರ ಸಂಪದ ಅಂತ ಕಾಣುತ್ತೆ 92 ಅಲ್ಲಿ. ಹೌದು, ನಿಮ್ಮ ಫಸ್ಟ್ ಡೈರೆಕ್ಷನ್. ಸೊ ಆಕ್ಟ್ ಮಾಡಿದ್ಯಾವುದು ಸರ್ ಫಸ್ಟು ಕಿರುತೆರೆಯಲ್ಲಿ? ಅದು 86 ಅಲ್ಲಿ ಒಂದು ಜನಜೀವನ ಅಂತ ಈ ಜಿ ಆರ್ ಎಸ್ ಅಂತಿದ್ರು ಒಬ್ರು, ಅವ್ರದ್ರಲ್ಲಿ ಒಂದು ವೆಂಕಟಸ್ವಾಮಿಯ ಪ್ರಣಯ ಪ್ರಸಂಗ ಅಂತ ಮಾಸ್ತಿ ವೆಂಕಟೇಶ ಹೆಂಗಾರ ಕತೆ ಅದು. ಓಹೋಹೋ, ಕಿರು ಸಣ್ಣ ಸಣ್ಣ ಕತೆಗಳನ್ನ ತಗೊಂಡು ಸೀರಿಯಲ್ ಮಾಡಿದ್ದು. ಯಾವಾಗ ದೂರದರ್ಶನ ಬಂದು 4 ವರ್ಷ ಆಗಿತ್ತು ಅವಾಗ, ಅದರಲ್ಲಿ ನಾನು ಆ್ಯಕ್ಟ್ ಮಾಡಿದ್ದು ಮೇನ್. ಓಕೆ, ಆಮೇಲೆ ಡೈರೆಕ್ಟ್ ಶೌರಿಕನ ಪಾತ್ರ. ಶೌರಿಕನ ಪಾತ್ರ, ಓಕೆ. ಆಮೇಲೆ ಬಂದಿದ್ದು ದೂರದರ್ಶನ ಬಂದಿದ್ದು, ಆಮೇಲೆ ಬಿಟ್ಬಿಟ್ಟೆ ನಾನು ಸೀರಿಯಲ್ ಮಾಡಲಿಲ್ಲ. ಅದೊಂದು ಆದಮೇಲೆ ಸಣ್ಣ ಪುಟ್ಟ ಯಾವುದೋ ಮಾಡಿದೆ, ಆಮೇಲೆ ಫಿಲ್ಮ್ಸಲ್ಲೇ ಇದ್ದಿದ್ದು ಒಂದು 5 ವರ್ಷ. ಆಮೇಲೆ ಡೈರೆಕ್ಷನ್ ಮಾಡಬೇಕು ಅಂದಾಗ ಜೋಸೆಫ್ ಅಂತ ಒಬ್ಬರು ಇಂದಿರಾನಗರದಲ್ಲಿ ಇದ್ದರು. ಅವ್ರದ್ದು ಅವ್ರು ಏನು ಮಾಡ್ತಿದ್ರು, ಈ ದೂರದರ್ಶನದಲ್ಲಿ ಯಾರ್ದೋ ಹೆಸರಲ್ಲಿ ಅಪ್ರೂವ್ ಆಗಿ ಅವ್ರ ಹತ್ರ ದುಡ್ಡು ಇಲ್ದಿದ್ರೆ ಇವ್ರು ಪ್ರೊಡ್ಯೂಸ್ ಮಾಡ್ತಿದ್ರು, ಇವರೇ ಟೆಕ್ನಿಷಿಯನ್ ಇಟ್ಕೋತಿದ್ರು, ಟೆಲಿಕಾಸ್ಟ್ ಆಗ್ತಿತ್ತು. ಸೊ ಅಲ್ಲಿ ಯಾರ್ಯಾರ್ದೋ ಹೆಸರಲ್ಲಿ ಅಪ್ರೂವಲ್ ಆಗ್ತಿತ್ತು, ಆ ಪಾಪ ಅವರಿಗೆ ಅದ್ರ ಬಗ್ಗೆ ಅರಿವಿರ್ತಿರ್ಲಿಲ್ಲ. ಸೊ ನಮ್ಮ ಹತ್ರ ಡೈರೆಕ್ಟ್ ಮಾಡಿಸೋದು ಮಾಡಿಸಿ ನಾವು ಅಲ್ಲಿ, ಅದೊಂದು ಯೂನಿವರ್ಸಿಟಿ, ಅದೊಂದು ಹೊಸ ಥರ. ಅಲ್ಲಿ ನಿಮಗೆ ಡ್ರೈವಿಂಗ್ ಬರಬೇಕು, ಎಲ್ಲ ಫೋಕಸ್ ಕ್ಯಾಮ್ರಾ ಫೋಕಸ್ ಮಾಡೋಕ್ಕೆ ಬರಬೇಕು, ಆಮೇಲೆ ವೈರಿಂಗ್ ಎಲ್ಲ ಯಾವ್ಯಾವ್ದು ಕನೆಕ್ಟ್ ಮಾಡೋಕೆ ಬರಬೇಕು, ಮಾನಿಟರ್ ಎಲ್ಲ ಕೆಟ್ಟೋದ್ರೆ ರಿಪೇರಿ ಮಾಡೋಕ್ಕೆ ಬರಬೇಕು, ಅಡುಗೆ ಮಾಡೋಕೆ ಬರಬೇಕು. ಅಂದರೆ 20 ಜನ ದಿನ ಅಲ್ಲೇ ಈ ಥರ ಇದ್ದರೆ ನಿಮಗೆ ಅಲ್ಲಿ ಇವೆಲ್ಲ ಅಡಿಷ್ನಲ್ ಕ್ವಾಲಿಫಿಕೇಷನ್. ಆ ಟೈಮಲ್ಲಿ ಅದು ತುಂಬ ಅಲ್ಲಿ ಸೀರಿಯಲ್ಸ್ ಮಾಡಿದೆ. ಸ್ವಂತ ಡೈರೆಕ್ಟ್ ಮಾಡಿದ್ದು ಸ್ವರ ಸಂಪದ ಮಂಡ್ಯದಲ್ಲಿ ಮಾಡಿದ್ದು. ನೋಡಿ, ಅವತ್ತು ನಾನು ಕಲ್ಯಾಣ್ ಕುಮಾರ್ ಅವ್ರಿಗೆ ನಾನು ಆ್ಯಕ್ಟ್ ಮಾಡಿದ್ದು ಅವರ ಆ ಪ್ರೀತಿ ವಿಶ್ವಾಸಕ್ಕೆ ಫಸ್ಟ್ ಟೈಮ್ ಟೆಲಿವಿಷನ್ನಲ್ಲಿ
ಅವರು ಬಂದು ನಿಮ್ಮದು ಇಂಟ್ರೊಡಕ್ಷನ್ ಅವರು, ನಾನೇ ಇಂಟ್ರೊಡಕ್ಷನ್ ಕೊಟ್ಟಿದ್ದು. ಕಲ್ಯಾಣ್ ಕುಮಾರ್ ಅವರು ಲೋಕೇಶ್ ಅವರು, ಲೋಕೇಶ್ ಇಬ್ಬರು ಅಣ್ಣ ತಮ್ಮ, ಇಬ್ರು ಗೌಡ್ರ ಫ್ಯಾಮಿಲಿದು ಕತೆ ಅದು. ಓಹೋ, ಕಾಂಬಿನೇಷನ್ಸ್ ಅಂತ ಹೇಳ್ತೀವಿ ಸರ್ ನಾವು ಟೆಲಿವಿಷನ್ನಲ್ಲಿ. ನಮ್ಮ ತಾಯಿ ತುಂಬ ಟೆಲಿವಿಷನ್ ನೋಡೋರು, ನಿಮ್ದೆಲ್ಲ ತುಂಬ ಫ್ಯಾನ್, ಇವತ್ತು ನಮ್ಮ ತಾಯಿ ಇಲ್ಲ, ತುಂಬ ನಿಮ್ಮ ಸೀರಿಯಲ್ಗಳು ನೋಡೋರು. ಅಂದರೆ ಅಲ್ಲಿ ನಿಮ್ಮ ಹಾಗೂ ಲಿಂಗದೇವರವರ ಕಾಂಬಿನೇಷನ್, ಅಂದರೆ ಅವರ ಒಂದು ಪ್ರೊಡ್ಯೂಸರ್ ಆಗಿದ್ದ, ನಾನು ಡೈರೆಕ್ಟ್, ನೀವು ಡೈರೆಕ್ಟ್ ಮಾಡ್ತಾ ಇದ್ದು, ಇದು ತುಂಬ ಒಂದು ಸಖತ್ ಸೂಪರ್ ಡೂಪರ್ ಹಿಟ್ ಆದಂಥ ಒಂದು ವಿಚಾರ. ಅಂದರೆ ಎಷ್ಟು ನಿಮ್ಮಿಬ್ರು ಕಾಂಬಿನೇಷನ್ ಸೀರಿಯಲ್ ಏನೋ ಬರುತ್ತೆ ಅಂದರೆ ಒಂದು ವೆಯ್ಟ್ ಮಾಡೋದು ಅವಾಗ ಆಡಿಯನ್ಸ್. ಸೊ ಆ ನೆನಪುಗಳೇನೋ ಒಂದು ಹಂಚ್ಕೊಳಂಗಿದ್ರೆ ಸರ್ ಅದು. ಅಂದರೆ ನಿಮಗೆ ಎವ್ರಿ ಆಲ್ಟರ್ನೇಟ್, ಈಗ ರವಿ ಕಿರಣ್ ಅವರು ನಾನು ಅವ್ರಿಗೂ ಗುರು ಅಂತಲೇ ಹೇಳೋದು, ಯಾಕಂದರೆ ನನಗಿಂತ ಒಂದು 2 ವರ್ಷ ಸೀನಿಯರು. ಅವ್ರ ಜೊತೆ ಅವ್ರ ಕ್ಯಾಮ್ರಾಮನ್ ಆಗಿದ್ದಾರೆ, ನಾನು ಅಸ್ಟೆಂಟ್ ಡೈರೆಕ್ಟರ್, ಅಸ್ಟೆಂಟ್ ಕ್ಯಾಮ್ರಾಮನ್. ಓ ಓಕೆ, ನೀವು ಅಸ್ಟೆಂಟ್ ಕ್ಯಾಮ್ರಾ ಅಸ್ಟೆಂಟ್ ಕೆಲಸ ಫೋಕಸ್ನ ಹೇಳಿದೆ ನಾನು ನಿಮಗೆ. ಆ ಒಂದು ಎಲ್ಲರ ಜೊತೆ ಬಾಂಧವ್ಯ ತುಂಬ ಚೆನ್ನಾಗಿರುವಾಗ ಇವನು ಲಿಂಗದೇ ಅವರು ಪ್ರೊಡ್ಯೂಸ್ ಮಾಡಿದ್ದು ಎರಡು, ಒಂದು ಸೀರಿಯಲ್ಗೆ ನಾನು ಮೇನ್, ನಂದು ಫಸ್ಟ್ ಡೆಬ್ಯೂ ಡೈರೆಕ್ಟರ್. ಅದಕ್ಕಿಂತ ಮುಂಚೆ ಅಂಕಲ್ ಇಲ್ಲಪ್ಪ ಎಳೆಯರಿಗೆ ಗೆಲ್ಲುವ ಅಂತ ಮಾಡಿದ್ವಿ, ಅದು ಬೇರೆ. ಗುರು ರಾಮಸ್ವಾಮಿ ಅಯ್ಯಂಗಾರ ಊರಲ್ಲಿ ಹೋಗಿ ಮಾಡಿದ್ದ ಕತೆ. ಆ ಹುಡುಗ ಹುಡುಕಿದ್ದೀನಿ ಸರ್, ನಿಮ್ಮ ಅಂಕಲ್ ಎಲ್ಲಿಯಪ್ಪ ರವೀಂದ್ರ? ಹಾಂ, ಹುಡುಕಿದ್ದೀನಿ ಅವ್ರನ್ನ. ಎಲ್ಲಿ ಹುಡುಕಿದ್ರಿ? ಹುಡುಗ ಸಿಕ್ಕಿದ್ರು, ಸಂದರ್ಶನ ಮಾಡ್ತೀನಿ, ತುಂಬ ಜನ ಕೇಳಿದ್ರು ಅವ್ರ ಬಗ್ಗೆ. ಇನ್ನೊಬ್ಬನು ಅವನು ಇದ್ದಾನೆ, ಇನ್ನೊಂದು 3-4 ಜನ ಇದ್ದಾರೆ, ನಿಮಗೆ ತುಂಬ ದೊಡ್ಡ ಇದಾಗಿದ್ದಾರೆ. ಸೊ ಮುಂದೆ ಲಿಂಗದೇವರು ನಾನು ಪ್ರೊಡಕ್ಷನ್ ಒಟ್ಟಿಗೆ ಮಾಡಿದ್ದೆ, ಜೀವನ ಚಕ್ರ ಅಂತ, ಸಿ ಎನ್ ಮುಕ್ತ ಅವ್ರ ಕಾದಂಬರಿ, ಅದು ಬಿಗ್ಗೆಸ್ಟ್ ಹಿಟ್ ಅಲ್ಲ, ಸೂಪರ್ ಹಿಟ್. ಆಮೇಲೆ ರೈತ ಯೋಧ ಅಂದೊಂದು, ಸ್ವಯಂ ಮಧು ಅಂತ, ಸ್ವಯಂ ಮಧು ಈ ಥರದ್ದು ಮಾಡಿದ್ವಿ. ಅಂದರೆ ತುಂಬ ಒಳ್ಳೆ ಹೆಲ್ತಿ ಕಾಂಪಿಟೇಷನ್ ಇರ್ತಿತ್ತು ಅವಾಗ, ಎವ್ರಿ ಆಲ್ಟರ್ನೇಟ್ ನಮ್ದು ಬರ್ತಿತ್ತು. ಸುಮ್ಮನೆ ಆದಮೇಲೆ ರೈತ ಯೋಧ ಅಂತ ಮಾಡಿದೆ, ಲೋಕನಾಥ್ ಅವ್ರು. ಲೋಕನಾಥ್ ಅವ್ರನ್ನ ಹ್ಯಾಂಡಲ್ ಮಾಡೋದು ಅಷ್ಟು ಈಸಿ ಅಲ್ಲ ನೀವು. ಆಮೇಲೆ ಲೋಕೇಶ್ ಅವ್ರ ಫೇವ್ರೇಟ್ ನನಗೆ, ಅವ್ರಿಗೂ ನನ್ನ ಫೇವ್ರೇಟ್. ಸೊ ಹಿಂಗಾಗಿ ರೈತ ಯೋಧ ಅಂತ ಅಂದರೆ ಒಂದು ಆ ಕತೆ ನೋಡಿ ಅವಾಗಿನ ಮಾಡಿದಷ್ಟು ನಂದು ರಾಷ್ಟ್ರೀಯತೆಗೆ ಸಂಬಂಧಪಟ್ಟು, ರೈತರಿಗೆ, ಸೈನಿಕರಿಗೆ, ಇದೆಲ್ಲ ಈ ಥರ ಸಂಬಂಧಪಟ್ಟದ್ದು, ರೆವಲ್ಯೂಷನರಿ ಅಂತಾರ, ಆ ಥರದ್ದೇ ಕತೆನ ಆರಿಸ್ಕೊತಾ ಇದ್ದೆ. ನೀವು ಚಿಕ್ಕ ವಯಸ್ಸಲ್ಲಿ RSS ತುಂಬ ಪ್ರಭಾವ ಬೀರಿತ್ತಂತೆ ನಿಮಗೆ ಸಣ್ಣ ವಯಸ್ಸು? ನಾನು ಮಿಲ್ಟ್ರಿಗೆ ಹೋಗಬೇಕು ಅಂತ ತುಂಬ ಆಸೆ ಪಟ್ಟಿದ್ದೆ, ಬಟ್ ಆಗಲಿಲ್ಲ ಹೋಗೋ. ಬಹುಶಃ ಅದೆಲ್ಲ ನಿಮ್ಮ ಒಳಗಡೆ ಇದ್ದಂಥ ಒಂದು ಕೆಲವು ವಿಚಾರಧಾರೆಗಳು ನಿಮ್ಮ ಕನಸುಗಳ ಮೂಲಕ. ನಿಮ್ಮ ಜಗನ್ನಾಥರಾವ್ ಜೋಶಿಯವರು, ಬಾಹುರಾವ್ ದೇಶಪಾಂಡೆ ಅವರು ಸ್ಪೀಚ್ಗಳು ನನಗೆ ತುಂಬ ಇನ್ಸ್ಪೈರ್ ಆಗಿತ್ತು. ಧಾರವಾಡದಲ್ಲಿ ಸಂಘದ ಚಟುವಟಿಕೆಗಳ ಜೊತೆಗೆ ಬೆಳಗ್ಗೆ ಹೋಗ್ತಿದ್ದೆ. ಸೊ ಅಲ್ಲಿ ನಮ್ಮ ದೇಶ, ನಮ್ಮ ಸೈನಿಕರು, ಅಂದರೆ ಯಾವ ರೀತಿ ಒಂದು ರೈತರು, ಅಂದರೆ ಯಾವ ರೀತಿ ಕಾಂಟ್ರಿಬ್ಯೂಷನ್ ಒಂದು ದೇಶ ಆರ್ಥಿಕವಾಗಿ ಮತ್ತು ಬೇರೆ ಎಲ್ಲ ರೀತಿಯಲ್ಲೂ ಸದೃಢ ಆಗೋದಕ್ಕೆ ಇವ್ರು ಎಷ್ಟು ಕಾರಣ ಅಂತ ಅನ್ನೋದಕ್ಕೆ ಅದು ಮೊದಲಿಂದ ಒಂದು ಸ್ವಲ್ಪ ನನಗೆ ನಿಮ್ಮೊಳಗಡೆ ಇದ್ದ ವಿಚಾರಗಳು. ಹೌದು ಹೌದು. ಇವತ್ತು ಏನು ಕಂಟೆಂಟ್ ಅಂತ ನಾವು ಒದ್ದಾಡ್ತೀವಿ ಸರ್, ಅವತ್ತು ನೀವೆಲ್ಲ ಮಾಡಿಬಿಟ್ಟಿದ್ದೀರಾ? ಯಾವುದು ಉಳಿದಿಲ್ಲ ಸರ್. ಅಲ್ಲ ಸರ್, ನಿಮ್ಮ ಹಿಂದಿನ ಸೀನಿಯರ್ಸು ಎಲ್ಲರೂ ಮಾಡ್ಕೊಂಬಂದ್ಬಿಟ್ಟಿದ್ದೀರಾ. ಇವತ್ತು ನಾವು ಯಾವುದೋ ಇನ್ಫ್ಲುಯೆನ್ಸ್ ಆಗ್ತಾ ಇದ್ದೀವಿ, ವಿ ಆರ್ ನಾಟ್ ಕ್ರಿಯೇಟಿಂಗ್, ವಿ ಆರ್ ಇನ್ಫ್ಲುಯೆನ್ಸಿಂಗ್. ಅಂದರೆ ಅವತ್ತು ಒಂದು ಕಾದಂಬರಿ ವಿಚಾರಗಳನ್ನ ತಗೊಂಡು ನೀವು ಧಾರಾವಾಹಿಗಳು ಮಾಡ್ತಿದ್ದೀರಿ. ಕತೆ ಇಲ್ಲ, ಎಷ್ಟು ಕತೆ ಇವೆ ಸರ್. ತ್ರಿವೇಣಿಯವರು, ಅನಕ್ರಮರಿ, ಅಂದರೆ ಆಗಿನ ಕಾದಂಬರಿ ಆಧಾರಿತ ಕತೆಗಳನ್ನೇ ನೋಡಿ ನೀವು, ಇನ್ನೂ ಎಷ್ಟು ಇವೆ ಮಾಡೋಕೆ, ಮಾಡದಿರೋದು ಎಷ್ಟಿದೆ ಸರ್. ಆಮೇಲೆ ಬೇಕಿಂಗ್ ಅನ್ನೋ ಒಂದು ವರ್ಡ್ ಈಗ ಹೊಸದು ಹುಡುಕಿದ್ದಾರೆ. ಅಂದರೆ ಅಲ್ಲ, ಅಫ್ಕೋರ್ಸ್ ಅದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ, ನ್ಯಾಷನಲ್ ಲೆವೆಲಲ್ಲಿ ನಿಮಗೆ ಮೇಕಿಂಗ್ ಇಂದ ಅವಾಗ ಒಂದು 10 ಜನ ಜೂನಿಯರ್ ಇಟ್ಕೊಂಡು ಕೆಲಸ ಮಾಡೋದಕ್ಕೂ ಈಗ 100 ಜನ ಇಟ್ಕೊಂಡು ಕೆಲಸ ಮಾಡ್ತಾರೆ ಅಷ್ಟೇ. ಆಗಲಿ, ನೀವು ಎಮೋಷ್ನಲ್ ಕೂಡ ಆದ್ರಿ, ತಂದೆಯವ್ರ ಬಗ್ಗೆ, ಅಣ್ಣಂದರು ತಮಗೆ ಅವರ ಒಂದು ಸಂಪಾದನೆಯಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ ನಾನು ನೆನೆಸ್ಕೊಂಡು. ಇವತ್ತು ತಮ್ಮ, ನಾನು ಅದನ್ನು ಅಲ್ಲಿಗೆ ತಡೆ ಹಿಡ್ಕೊಂಡೆ, ಯಾಕಂದ್ರೆ ಅದು ಇನ್ನೂ ತುಂಬ ಹೇಳೋದಿದೆ. ಪ್ರಾಬಬ್ಲಿ ಕಣ್ಣೀರು ಸ್ಟಾಪ್ ಮಾಡೋದಕ್ಕೆ ಆಗ್ತಿರ್ಲಿಲ್ವೇನೋ ಅಂತ. ಯಾಕಂದ್ರೆ ನಾನು ಪ್ರತಿ ಸಲ ನಾನು ಬೆಂಗಳೂರಿಗೆ ಬರ್ಬೇಕಾದ್ರೆ ತುಂಬ ಅಳೋರು, ಹೋಗಕ್ಕೆ ಬಿಡ್ತಿರ್ಲಿಲ್ಲ, ಹೆಂಗೋ ಮಾಡಿ ಬರಬೇಕಾಗ್ತಿತ್ತು. ಆ ರೀತಿ ಹಂಗಿತ್ತು ಪರಿಸ್ಥಿತಿ. ಈಗಲೂ ಹಂಗೆ, ಈಗಿನವರೆಗೂ. ಮೊನ್ನೆನೂ ನಾವು ಟೂರ್ಗೆಲ್ಲ 4 ಜನ ಬ್ರದರ್ಸ್ ಹೋಗಿದ್ವಿ ಯಾತ್ರಾ ಸ್ಥಳಕ್ಕೆ, ಅಲ್ಲೂ ಅಷ್ಟೇ ಸರ್. ಅಂದರೆ ಪ್ರಾಬಬ್ಲಿ ನಮ್ಮ ತಂದೆ ಸಂಸ್ಕಾರ ಸರ್, ಪುಣ್ಯ ಅನ್ಸತ್ತೆ, ಯಾರಿಗೆ ಆ ಥರದ್ದು ಒಂದು ಇದು ಇರುತ್ತೆ. ಅಲ್ಲ, ನನ್ನ ಪ್ರಶ್ನೆ ಏನಾಗಿತ್ತು ಅಂತಂದರೆ, ಅಷ್ಟು ಪ್ರೀತಿ ತಮ್ಮ ಇವತ್ತು ಕರ್ನಾಟಕದಲ್ಲಿ ಗುರುತಿಸ್ಕೊಂಡ್ರು, ಗೌರವ ಪಡ್ಕೊಂಡ್ರು, ಒಂದು 100 ಜನ ಸುನೀಲ್ ಪುರಾಣಿಕ್, ಇಟ್ಸ್ ನಾಟ್ ಎನ್ ಈಸಿ. ಅಂದರೆ ಯಾವುದು ಬ್ಯಾಕ್ಗ್ರೌಂಡ್, ವಾರಣಾಸಿಯಲ್ಲಿ, ಪ್ರಯಾಗ್ರಾಜಲ್ಲಿ, ವಿಷ್ಣುಪಾದದಲ್ಲಿ ನಾವು ಅಲ್ಲಿ ಪೂಜೆ ಮಾಡ್ತಿದ್ದೀವಿ, ಅವರು ಅಲ್ಲಿ ಸೆಲ್ಫಿ ತಗೋಬೇಕು ಅಂತಂದರು. ಅಂದರೆ ಇದು ಯಾರು ಅದೃಷ್ಟ ಇದೆ ಸರ್? ನೀವೇನು, ನಾನೇನು ಅಂತ ದೊಡ್ಡ ಸ್ಟಾರ್ ಅಲ್ಲ, ಏನಲ್ಲ, ಏನು ಅಂದರೆ ಆ ಜನಗಳ ಪ್ರೀತಿ, ಅಭಿಮಾನ, ಅವು ಹಿಂದೆ ಮಾಡಿರೋ ನಮ್ಮ ಕೆಲಸಗಳು. ನಿಮಗೆ ಇದಕ್ಕಿಂತ ಇನ್ನೇನು ಬೇಕು ಸರ್? ಈಗ ತೆಲುಗುದಲ್ಲಿ ಮಾಡ್ತಿದ್ದೀನಿ ಒಂದು ಪ್ರಾಜೆಕ್ಟ್,
ತಮಿಳ್ನಾಡಲ್ಲಿ ಮಾಡಿದ್ದೀನಿ. ಬಟ್ ಆ ಉತ್ತರ ಭಾರತದಲ್ಲಿ ನಿಮ್ಮನ್ನ ನಮ್ಮವ್ರು ಇಲ್ಲಿಂದ ಬಂದು ನಮ್ಮನ್ನು ಕಂಡುಹಿಡಿದು ಮಾತಾಡ್ತಾರೆ ಅಂತಂದ್ರೆ ಏನು ಖುಷಿ ಇದೆ ಅಲ್ಲದೆ? ಅಲ್ಲ, ಇದು ಇದು ಮನೆಯಲ್ಲಿ ತಂದೆ ತಾಯಿಗೆ ನಿಮ್ಮ ಅಣ್ಣಂದ್ರಿಗೆ ಅಕ್ಕಂದ್ರಿಗೆ ಖುಷಿ ಆಗಿದೆ. ಅದೇ ಅದನ್ನೇ ಅದೇ ನನ್ನ ಪ್ರಶ್ನೆ ಆಗಿತ್ತು ಸರ್. ಅಂದ್ರೆ ಏನ್ ಹೇಳ್ತಾರೆ, ಫ್ರಮ್ ದ ಡಾಟ್ ದೇ ಹ್ಯಾವ್ ಸೀನ್ ಯು ಅಂತ. ಅಂದ್ರೆ ಎಷ್ಟು ಒಂಥರ ಗರ್ವ, ಗೌರವ, ಹೆಮ್ಮೆ. ಒಂದು ಇನ್ಸಿಡೆಂಟ್ ಹೇಳ್ತೀನಿ. ನಮ್ಮ ತಾಯಿ ಇದೇ ಜಾಗದಲ್ಲಿ ಕೂತು ಸೀರಿಯಲ್ ನೋಡೋರು. ಅವ್ರಿಗೆ ತುಂಬ ಮಗನ ವ್ಯಾಮೋಹ. ತಂಗಾಳಿ ಅಂತ ಒಂದು ಫಿಲ್ಮ್ ಸೀರಿಯಲ್ ಮಾಡ್ತಿದ್ದೆ ನಾನು, ತಮಿಳ್ ರೀಮೇಕ್ ಅಂತ, ತೆಂಡ್ರಿಲ್ ಅಂತಂದು ಒಂದು ಇದು ಮಾಡ್ತಿರ್ಬೇಕಾದ್ರೆ ನೋಡಿದ್ರು ನಾನು ವಿಲನ್, ಅದರಲ್ಲಿ ತುಂಬ ಕೆಟ್ಟ ವಿಲನ್, ನೆಗೆಟಿವ್ ಕ್ಯಾರೆಕ್ಟರ್, ನೆಗೆಟಿವ್ ರೋಲ್ ನೋಡೋರು. ನೋಡಿದ ತಕ್ಷಣ ನೋಡ್ತಿದ್ಲು, ಸುಮ್ಮನೆ ಆಗ್ತಿದ್ಲು. ಅಷ್ಟರಲ್ಲಿ ನೆಕ್ಸ್ಟ್ ಯಾವುದೋ ಇನ್ನೊಂದು ಸೀರಿಯಲ್ ಬರೋದು. ಅಲ್ಲಿ ಬಂದಾಗ ಸುಡ್ಲಿ ಹೆಂಗೆ ಮಾಡ್ತಾನೆ ನೋಡವ, ಎಷ್ಟು ತ್ರಾಸು ಕೊಡ್ತಾನವ, ಮೈ ತಲೆ ಜಜಬೇಕಿದ್ರದ್ದು ಅಂಥೇಳಿ ಇಷ್ಟೆಲ್ಲ ರೇಟಿಂದ ಬೈಯೋರು ಅವನಿಗೆ, ವಿಲನ್ ಮಾಡೋವನಿಗೆ ಬೇರೆ ಸೀರಿಯಲ್, ಬೇರೆ ಸೀರಿಯಲ್ನ ಅವನಿಗೆ ಸುಡ್ಲಿ ಯಾಕರ ಬರ್ತದೋ ಇದ್ರು ಅಂತ ಸಿಕ್ಕಾಬಿಟ್ಟೆ ಪಕ್ಕ ನಮ್ಮ ಧಾರವಾಡ ಭಾಷೆಯಲ್ಲಿ ಬೈಯೋರು. ಅದಾದ್ಮೇಲೆ ನನ್ನ ಸೀರಿಯಲ್ ಬರೋದು, ನಾನು ಅಷ್ಟೇ ಹೊಲಸು ರೋಲ್ ಮಾಡಿದ್ದು. ಹೊಲಸು ಅಂದ್ರೆ ನಿಮ್ಮ ಪಾತ್ರ ಹಂಗೆ ನೆಗೆಟಿವ್ ಕ್ಯಾರೆಕ್ಟ್ರು, ನೆಗೆಟಿವ್ ಕ್ಯಾರೆಕ್ಟ್ರು. 40 ವರ್ಷದವನು 20 ವರ್ಷದ ಹುಡುಗಿನ ಪ್ರೀತಿಸೋದು, ಬಟ್ ಅವಳನ್ನ ಪಡ್ಕೋಬೇಕು ಅನ್ನೋದು ಒಂದು ಇದು. ಅದು ತುಂಬ ಫೇಮಸ್ ಸೀರಿಯಲ್. ಅಲ್ಲ ಸುನಿಯಾ, ಎಷ್ಟು ಚಂದ ಮಾಡಿಲಿ ಇದನ್ನ, ಈ ಪಾತ್ರನ, ಅಯ್ಯೋ ನೋಡು ಅಂತ ಉಳಿದವ್ರಿಗೆಲ್ಲ ಕರೆಸಿ ತೋರಿಸೋರು. ನಮ್ಮ ಸುನಿಯಾ ನೋಡ್ರಿ ಹೆಂಗೆ ಮಾಡ್ಯಾನ ಅಂತ. ಸುನಿಲಿಗೆ ಸುನಿಯಾ ಅಂತಿದ್ರು. ಸುನಿಯಾ ಅಂದ್ರೆ ಆ ತಾಯಿದು ನೀವು ನೋಡಿ, ಬೇರೆಯವನ್ನ ಬೈಯೋರು, ತನ್ನ ಮಗ ಮಾಡಿದ್ದನು ಓಹೋಹೋ ಎಷ್ಟು ಚಂದ ಮಾಡಿಪ್ಪ ಅನ್ನೋರು. ಇದನ್ನೇ ಹೇಳೋದು ನಾನು ನಿಮಗೆ. ಅಂದರೆ ನಮ್ಮ ತಾಯಿಗೆ ಎಲ್ಲ ಥರ ನೋಡುವಂಥ ಅವಕಾಶ ಸಿಕ್ತು. ಪಿಕ್ಚರ್ ನೋಡಿದರು, ಸೀರಿಯಲ್ ನೋಡಿದರು, ನಮ್ಮ ಮನೆ ಕಟ್ಸಿದ್ದು ನೋಡಿದರು, ಮಕ್ಕಳ ಅಭಿವೃದ್ಧಿ ನೋಡಿದರು. ನಮ್ಮ ತಂದೆಗಾದವರು, ತಂದೆ ಯಾವ ಕಾಲವಾಗಿದೆ ಸರ್? 95-96 ಅನ್ಸತ್ತೆ. ಅವರು ಸ್ವಲ್ಪ ನನ್ನ ಬಗ್ಗೆ ಕೊರಗಿತ್ತು ಅವರಿಗೆ, ಇವನು ತೀರಾ ಡಿಫ್ರೆಂಟಾಗಿ ಹೋಗ್ಬಿಟ್ಟಿದ್ದಾನೆ, ಎಲ್ಲರಿಗೂ ಬೇರೆ ಅಣ್ಣಂದ್ರಿಗೆಲ್ಲ ಅವ್ರವ್ರ ಜವಾಬ್ದಾರಿ ಇದೆ, ಅವನು ಹೆಂಗೆ ಬೆಂಗಳೂರಿಗೆ ಹೋಗಿ ಹೆಂಗೆ ಬದುಕ್ತಾನೋ ಹೆಂಗೆ, ಯಾಕಂದ್ರೆ ನಮ್ಗೆ ಯಾರು ಹೆಂಗೆ ಕೊಡ್ತಿರ್ಲಿಲ್ವಲ್ಲ ಆ್ಯಕ್ಟರ್ಗಳು. ಹೌದು, ಇವತ್ತಿಗೂ ಕಷ್ಟ, ಇವತ್ತಿಗೂ ಕೊಡಲ್ಲ, ಲೋನ್ ಕೊಡಲ್ಲ, ಹೆಂಗೆ ಕೊಡಲ್ಲ. ಸೊ ನನ್ನ ಅಂದರೆ ಯಾವುದಕ್ಕೂ ನಿಮಗೆ ಈಗ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು, ಸರ್ಕಾರದ ಕೆಲಸ ಆಗಿರ್ಬೋದು, ಯಾರೇ ಆಗಿರ್ಬೋದು, ಯಾವುದಕ್ಕೂ ಈಗ ನಿಮಗೆ ಗ್ಯಾರಂಟಿ ಏನೂ ಇಲ್ಲ. ಆದರೆ ಎಸ್ಪೆಷಲಿ ಆರ್ಟಿಸ್ಟ್ಗಳಿಗೆ ನೀವು ಇವನೇನು ದುಡಿತಾನೆ, ಇವನೇನು ಮಾಡ್ತಾನೆ, ರೆಗ್ಯುಲರ್ ಇನ್ಕಮ್ ಇನ್ಕಮ್ ಇರಲ್ಲ, ನಿಜ ಇರಲ್ಲ. ಬಟ್ ಎಲ್ಲರೂ ಹಂಗೆ ಹಂಗ ಕೂತ್ರೆ ಮಾಡೋದು. ನಮ್ಗೆ ರೆಗ್ಯುಲರ್ ಇನ್ಕಮ್ ಇಲ್ಲ, ಸ್ಯಾಲ್ರಿ ಸ್ಲಿಪ್ ಇಲ್ಲ, ಎಲ್ಲವೂ ನಿಜ. ಹಂಗಲ್ಲ, ನಾವು ಯಾರು ನಮ್ಮ ಹೆಂಡತಿ ಮಕ್ಕಳುಗಳನ್ನ ಬೀದಿ ನಿಲ್ಲಿಸಿಲ್ಲ, ನಿಲ್ಲಿಸಿಲ್ಲ. ಬಟ್ ಹೆಣ್ಣು ಹೆತ್ತವ್ರಿಗೆ ತಂದೆಗೆ ಅದು ಸ್ವಲ್ಪ ಇರುತ್ತೆ. ಅಲ್ಲ ಅಂತ ನಾ ಯಾಕೆ ಮಾತಾಡಕ್ಕೆ ಹೊರಟೆ ಅಂದರೆ, ನಾನು ಮದುವೆ ಆಗಬೇಕಾದ್ರೆ ನಮ್ಮ ಮಾವನಿಗೆ, ನಮ್ಮ ಮಾವ ಅದೇ ರೀತಿ ಏನಿವ ಡಿಪ್ಲೊಮಾ ಮುಗಿಸಿದ್ದಾನೆ, ಇವಳಿಗೆ ನನ್ನ ಮಗಳನ್ನ ಕೊಡೋದು, ಇವಳು ನಾನು ಮದುವೆ ಆದ್ರೆ ಅವನೇ ಮದುವೆ ಆಗೋದು ಅಂತ ಹೇಳಿದ್ಲು. ಕೊನೆಗೆ ಯಾಕೋ ಬೇರೆ ಥರ ಹೋಗ್ತೀನಿ, ನಮ್ಮ ತಂದೆ ಅವ್ರನ್ನ ಕರೆದು ಕೂಡಿಸಿ, ನನ್ನ ಸೊಸೆ ನನ್ನ ಮಗಳಿದ್ದಂಗೆ ಅವ್ಳ ಜವಾಬ್ದಾರಿ ನಾನು ತಗೋತೀನಿ, ನೀವೇನು ಯೋಚನೆ ಮಾಡಬೇಡಿ ಅಂದ ಮೇಲೆ ಮದುವೆ ಮಾಡಿಕೊಟ್ಟದ್ದು. ನಮ್ಮ ತಂದೆಯವರು ಕಮಿಟ್ ಅಂದರೆ ಅಷ್ಟು ಹೇಳಿದವರು ನನ್ನ ಮದುವೆಯಾಗಿ 5-6 ವರ್ಷಕ್ಕೆ ತೀರ್ಕೊಂಡ್ರು. ಅವ್ರಿಗೆ ಅದು ಮನಸ್ಸಿನಲ್ಲಿ ಇತ್ತು, ಪಾಪ ಏನು ಮಾಡ್ತಾನೋ ಏನೋ ಹೆಂಗೆ ನೋಡ್ಕೋತಾನೆ ಅಂತ. ದೇವ್ರ ದಯದಿಂದ ಅವ್ರ ಪುಣ್ಯ, ಇವತ್ತು ನಾನೇನೇ ಒಂದು 4 ಸಹಾಯ ಕೆಲಸ ಮಾಡಿರ್ಬೋದು ಅಥವಾ ಏನೇ ಒಂದು ಸಾಧನೆ ಅಂದ್ಕೊಂಡಿಲ್ಲ, ನಾನು ಒಂದು ಮೆಟ್ಲುಗಳು ಅಂದ್ಕೊಂಡಿದ್ದೀನಿ, ಅದು ಮಾಡಿದರು ಅಷ್ಟು ಶ್ರೇಯಸ್ಸು ನಮ್ಮ ತಂದೆ ತಾಯಿಗೆ ಹೋಗ್ಬೇಕು, ಇಡೀ ಫ್ಯಾಮಿಲಿಗೆ ಹೋಗ್ಬೇಕು. ಅಂದರೆ ಅವರ ನೀವು ಹೇಳಿದ್ರಲ್ಲ ಆಗಲೇ ಸಂಸ್ಕಾರ ಅಂತ ಹೇಳಿದ್ರಲ್ಲ, ಆ ರೀತಿ ಬೆಳ್ಕೊಂಬಂದಿದ್ದೀವಿ. ತಂದೆಯವರು ಅಂದರೆ ಏನಾಗಿತ್ತು ಸರ್ ಫಾದರ್ಗೆ? ಏನು ಅಲ್ಲಿ ಇವಳನ್ನ ನೋಡಿದ್ದು, ನೋಡಿದಾಗ ಏನು ಸುಮ್ಮನೆ ನಮ್ಮೆಲ್ಲ ಫ್ರೆಂಡ್ಸ್ನಲ್ಲಿ ನೋಡೋ ಅವಳನ್ನ ಬುಟ್ಟಿಗೆ ಹಾಕೋತೀನೋ ಅಂತಂತಂದ್ರು. ಏ ಹೋಗಲ್ಲ ಅಂತಂದ್ರು. ಹಿಂಗೆ ಮಾತಾಡ್ತಿರ್ಬೇಕಾರೆ, ಎಲ್ಲ ಮಾತಾಡ್ತಿರ್ಬೇಕಾರೆ ಅವಳು ಯಾರಾದ್ರು ಬಂದಿದ್ರು, ಟೈಮ್ ಪಾಸ್ ಒಂದು 2 ದಿವಸ ಇರಬೇಕಲ್ಲ ಅಲ್ಲಿ, ಹಂಗೆ ಮಾಡ್ಬೇಕಾರೆ ಆ ಥರ ಅವಳನ್ನ ನೋಡಿದ್ದು. ಕೊನೆಗೆ ಮಾತಾಡ್ತಾ ಹಂಗೆ ಪರಿಚಯ ಆಯಿತು, ಎಲ್ಲ ಆಯಿತು. ಅದು ನೋಡಿದರೆ ನಮ್ಮ ಅತ್ತಿಗೆ ಕಸಿನ್ ಸಿಸ್ಟರ್ ಅವಳು. ಓ, ಬಳಗಾನೆ ಬಳಗಾನೆ.